ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡಕಲ್ ಪಟ್ಟಣದಲ್ಲಿ ಶ್ರೀ ದವಾಲ್ ಮಲ್ಲಿಕ್ ಅನಾಥಾಶ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜಯಂತಿ ಅಂಗವಾಗಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಉಮಾ ಮಹೇಶ್ವರಿ, ರಜಪೂತ್ ಕೊಡೆ ಕಣ್ಣತ್ ಇವರಿಗೆ ಸಮಾಜ ಸೇವಕಿ ಎಂದು ಗುರುತಿಸಿ ಸನ್ಮಾನ ಮಾಡಲಾಯಿತು. ಇವರು ಸುಮಾರು 20 ವರ್ಷಗಳಿಂದ ಮಹಿಳಾ ಕಾರ್ಮಿಕರ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಸಾಧನೆ. ನೂರಾರು ಮಹಿಳೆಯರಿಗೆ ಕೂಲಿ ಕೆಲಸ ಕೊಡಿಸುವುದು ಇವರ ಕೆಲಸ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಕಿರಣ್ ಕೊಡೆಕಲ್, ಸಂಗಪ್ಪ ಮೇಟಿ, ಅಭಿಷೇಕ್ ಕೊಡೆಕಲ್ ಇವರಿಗೆ ಸನ್ಮಾನ ಮಾಡಿ ನಂತರ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ಜನರ ಸಹಾಯ ಸಹಕಾರದಿಂದ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರನ್ನು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಮುಖ್ಯವಾಹಿನಿಗೆ ತರುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಶ್ರಮಕ್ಕೆ ಯಾವುದೇ ರೀತಿಯ ಆಸ್ತಿ ಹಣ ಇಲ್ಲ. ರಾಜ್ಯದ ಜನರು ಏನು ಸಹಾಯ ಮಾಡುತ್ತಾರೋ ಅದರಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ವೃದ್ಧರನ್ನು ನೋಡಿಕೊಳ್ಳುವುದು, ಸಮಾಜದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೆ ಅಂತಹವರಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಸಹಾಯ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಆಶ್ರಮ ಇಂತಹ ಒಳ್ಳೆಯ ಕಾರ್ಯ ನಿಮ್ಮೆಲ್ಲರ ಸಹಾಯ ಸಹಕಾರ ಯಾವತ್ತೂ ಹೀಗೆ ಇರಲಿ ಎಂದು ಅವರು ಮಾತನಾಡಿದರು. ಇದೆ ಅಭಿಮಾನ ಇಲ್ಲ ಅಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಅನುವರ್ತಕ ಅನಾವರ್ತಕ ಯಾವತ್ತು ರಾಷ್ಟ್ರಾಭಿಮಾನ.